ನಾಗರಿಕರಿಗೆ ಕಾಡ್ತಾ ಇದೆ. ಇದಕ್ಕೇನಾದರೂ ನಮ್ಮ ಕಡೆಯಿಂದ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಹಲವಾರು ನಿವೃತ್ತ ವೈದ್ಯಕೀಯ ಸೇವೆಯಲ್ಲಿ ಸಲ್ಲಿಸಿದಂಥ ಸೇವೆಗಳನ್ನು ಸಲ್ಲಿಸಿದಂಥವ್ರನ್ನ ಸಂಪರ್ಕ ಮಾಡಿದ್ವಿ. ರಿಟೈರ್ಡ್ ಪ್ರಿನ್ಸಿಪಾಲ್ಗಳನ್ನ, ರಿಟೈರ್ಡ್ ಹಾಸ್ಪಿಟ್ಲು ಸೂಪರಿಂಟೆಂಡೆಂಟ್ಗಳನ್ನ, ಬೆಂಗಳೂರು ಮೆಡಿಕಲ್ ಕಾಲೇಜು, ಮೈಸೂರು ಮೆಡಿಕಲ್ ಕಾಲೇಜು, ಕಸ್ತೂರ್ಬಾ, ಕೆ ಎಮ್ ಸಿ ಹುಬ್ಬಳ್ಳಿ, ಯುನಾನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು, ಪ್ರತಿಯೊಬ್ಬರು ಒಪ್ಕೊಂಡ್ರು. 5 ಜನ 10 ಜನ ಕೊನೆಗೆ 20 ಜನದ ತಂಡ ಈಗ ರೆಡಿಯಾಗಿದೆ. ಎಲ್ಲರೂ 70 ವರ್ಷ ಮೇಲ್ಪಟ್ಟಂಥವರು, ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು, ಪ್ರಾಂಶುಪಾಲರಾಗಿ ಸೂಪರಿಂಟೆಂಡೆಂಟ್ ಆಗಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ನಾವು ಓವರ್ ದ ಫೋನ್ ಕನ್ಸಲ್ಟೇಷನ್ ಕೊಡಲಿಕ್ಕೆ ತಯಾರಿದ್ದೀವಿ. ಅಷ್ಟೇ ಸಾಕೀಗ, ಒಂದು ಕಂಟ್ರೋಲ್ ರೂಮ್ ಥರ ಇದ್ದರೆ ಗೌರ್ಮೆಂಟು ಇದನ್ನೇ ಫಾಲೋ ಮಾಡ್ಬೋದು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಹೀಗೆ ಮಾಡ್ಬೋದು ಅಂತ ಇದನ್ನು ಹೇಳಿದ್ರು. ಮೈಲ್ಡ್ ಸಿಂಪ್ಟಮ್ಸ್ಗಳು ಇರೋದರಿಂದ 3ನೇ ಅಲೆಯಲ್ಲಿ ಅವ್ರಿಗೇನು ಮೆಡಿಕೇಷನ್ ಏನು ಬೇಕು, ಅವರ ಊಟದ್ದು ಪಥ್ಯ ಏನೇನು ತೊಗೊಳ್ಬೇಕು, ಅಥವಾ ಅವ್ರಿಗೇನಾದರೂ ಥರ್ಡ್ ಡೋಸ್ದು ಈಗಿನ ಅವಶ್ಯಕತೆ ಯಾವಾಗ ತೊಗೊಳ್ಬೇಕು ಅಂತೀವಿ, ಅವ್ರಿಗೇನಾದರೂ ಭಯ ಇದ್ದರೆ, ಗಾಬರಿ ಇದ್ದರೆ, ಒಂದು ಆತ್ಮವಿಶ್ವಾಸ, ಒಂದು ಧೈರ್ಯ ಕೊಡುವಂಥ ಕೆಲಸ. ಅದರಲ್ಲೂ ಈಗ ಹಾರ್ಟು, ಕಿಡ್ನಿ, ಡಯಾಬಿಟೀಸ್ ಸಂಬಂಧಪಟ್ಟಂಥವ್ರಿಗೆ ಒಂದು ಧೈರ್ಯ ಕೊಡುವಂಥ ಕೆಲಸನ ನಾವು ಮಾಡೋದಕ್ಕೆ ತಯಾರಿದ್ದೀವಿ ಅಂತ ಒಬ್ಬೊಬ್ಬರು 5-5 ಜನನ ನಾವು ಹಂಚ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಏನು ಅಂತೇಳಿದ್ರೆ, ಜನಕ್ಕೆ ಯಾವುದೇ ಥರದ್ದು ಗಾಬರಿ ಭಯ ಬೇಡ. ನಿಮ್ಗಳ ಜೊತೆ ಸರ್ಕಾರ ಏನಾಗಿದೆ, ಹಾಗೆ ನಾವುಗಳು ಸಹಿತ ನಮ್ಮ ಅನುಭವನ ನಿಮಗೋಸ್ಕರ, ನಾಗರಿಕರಿಗೋಸ್ಕರ ನಾವು ಮೀಸಲಿಡ್ತೀವಿ ಅಂತೇಳಿ ಅವರು ಹೇಳಿದಾರಲ್ಲ, ಆ ಹಿರಿಯ ಜೀವಗಳಿಗೆ ಧನ್ಯವಾದಗಳನ್ನ ಅರ್ಪಿಸಿ, ಈಗಾಗಲೇ ನಮಗೆ ಬಂದಿರೋ ಅಧಿಕೃತ ಮಾಹಿತಿ ಪ್ರಕಾರ ಸರ್ಕಾರದಿಂದ ಹೋಮ್ ಐಸೋಲೇಷನಲ್ಲಿ 285,000 ಜನ ಇದ್ದಾರೆ ಅಂತೇಳಿ, ಅನಧಿಕೃತವಾಗಿ 25 ಲಕ್ಷ ಜನ ಇದ್ದಾರೆ ಅಂತೇಳಿ. ಮನೆಗಳಲ್ಲೇ ಸ್ವಂತ ಔಷಧಿ ತೊಗೊಳ್ತಿದ್ದಾರೆ, ಅಕ್ಕ ತಂಗಿಯವ್ರಿಗೆ ಏನು ಕೊಟ್ಟಿರ್ತಾರೋ ಔಷಧಿ ಅದನ್ನೇ ತೊಗೊಳ್ತೀರ, ಅಥವಾ ಯಾವ್ದಾರ ಒಂದು ಮೆಡಿಕಲ್ ಸ್ಟೋರ್ ಹೋಗಿ ಅವರ ಸ್ವಂತ ಔಷಧಿ ತೊಗೊಂಡು ಕಟ್ತಿದ್ದಾರೆ. ಅದು ಆಗೋ ಬದಲು ಆಥರೈಸ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅನುಭವಸ್ಥರು ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ, ಅವ್ರಿಗೆ ಒಂದು ಧೈರ್ಯ ಹೇಳಿ ಅವ್ರು ಮನೆಯಲ್ಲೇ ಇರ್ಬೋದು. Thank you.